ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಈ ಥರ ಪಾಲಿಸ್ಟರ್ ಬಟ್ಟೆನ ತಗೊಂಡು ಇದರಿಂದ ಕಮಲ್ ಹೂವಿನ ಹಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ಬಟ್ಟೆನಲ್ಲಿ 5x5 ಅಥವಾ ಇನ್ನೂ ದೊಡ್ಡದು ಮಾಡ್ಕೋಬೇಕಿತ್ತು ಅಂದರೆ 6x6 ಆ ಥರ ತೊಗೋಬೋದು. ಸ್ಕ್ವೇರ್ ಪೀಸನ್ನು ತೊಗೋಬೇಕು. ಈ ಥರ ಫೋಮ್ ಶೀಟ್ ಬರುತ್ತಲ್ಲ ತೆಳುವು ಒಂದು, ಅದನ್ನು ತಗೊಂಡಿದ್ದೀನಿ. ಅದನ್ನು 2 ಇಂಚ್ ಅಗಲಕ್ಕೆ ಕಟ್ ಮಾಡ್ಕೋಬೇಕು. ಒಂದು ಪಟ್ಟಿ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಡಿಸಿ ಈಗ ಹಿಂಗಿರುತ್ತಲ್ಲ, ಇದನ್ನು ಒಂದ್ಸರ ಮಡಿಸಿ ಇನ್ನೊಂದ್ಸರ ಮಡಿಸಿ ಪೊಟ್ಲಿ ಥರ ಮಾಡ್ಕೋಬೇಕು. ಅದಕ್ಕೆ ಗಮ್ ಟೇಪ್ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಮಾಡಿರ್ತೀವಲ್ಲ ಇದಕ್ಕೆ ಸರಿಯಾಗಿ ಗಮ್ ಟೇಪ್ ಫಿಕ್ಸ್ ಮಾಡ್ಕೋಬೇಕು. ಇದನ್ನು ಐಸ್ ಕ್ರೀಮ್ ಕೋನ್ ಥರ ಮಾಡ್ಕೋಬೇಕು. ಇದು ಬಿಚ್ಚಿ ಬರದೇ ಇದ್ದಂಗೆ ಮತ್ತೆ ಇಲ್ಲೂ ಹಾಕಬೇಕು. ಈ ಥರ ಕೋನ್ ಹಂಗೆ ಬಂದಿದೆಯಲ್ಲ, ಈ ಹೆಚ್ಚಿಗೆ ಇರೋದನ್ನೆಲ್ಲ ಕಟ್ ಮಾಡಬೇಕು. ಇದು ಒಂದು ಕೋನ್ ರೆಡಿ ಆಗಿದೆ. ಬಟ್ಟೆ ಕಟ್ ಮಾಡ್ಕೊಂಡಿದ್ದಲ್ಲ ಇದನ್ನ ಈ ಚೂಪ ಇರೋದನ್ನ ಹಿಂಗಿಟ್ಟು ಇದನ್ನ ಹೂವಿನ ತರ ಹಿಂಗೆ ಮಡಿಸ್ಕೋಬೇಕು. ಎಲ್ಲ ಮಿಡ್ಲಲ್ಲೇ ಬರೋ ತರ ಹಿಂಗಿಟ್ಟು ಇದನ್ನ ದಾರದಿಂದ ಕಟ್ಕೋಬೇಕು. ಗಂಟೇನಿದೆಯಲ್ಲ ಇದು ಮಿಡ್ಲಲ್ಲೇ ಬರಬೇಕು ಫ್ರೆಂಡ್ಸ್. ಗಂಟು ಹಾಕಿ ಒಂದು 5-6 ಸುತ್ತಿ ಸುತ್ತಿ ಇತರ ರೆಡಿ ಮಾಡ್ಕೋಬೇಕು. ಇದನ್ನ ಕಟ್ ಮಾಡಿ ಹೆಚ್ಚಿರೋದನ್ನೆಲ್ಲ ತೆಕ್ಕೊಂಬಿಡ್ತೀನಿ. ಈಗ ಇದು ಲೋಟಸ್ ಬಡ್ ರೆಡಿ ಆಗಿದೆ. ಇದನ್ನ 2.5x1.5 ತಗೊಂಡಿದ್ದೀನಿ. ಶೇಪಿಗೆ ಕರೆಕ್ಟ್ ಆಗಿ ಇದನ್ನ ಕಟ್ ಮಾಡಬೇಕು. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನಾಗಲ್ಲ ಫ್ರೆಂಡ್ಸ್, ಚೆನ್ನಾಗೆ ಬರುತ್ತೆ. ಚೂಪ ಆಯಿತು, ರೌಂಡ ಬರಲಿಲ್ಲ, ಶೇಪ್ ಚೆನ್ನಾಗಿ ಬಂದಿಲ್ಲ ಅಂತ ಚಿಂತೆ ಮಾಡಬೇಡಿ. ಹಾರ ಆದಮೇಲೆ ಚೆನ್ನಾಗೇ ಕಾಣುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಇದೊಂಚೂರು ಕಟ್ಟಿಂಗ್ ಕಲ್ತ್ಕೊಂಡ್ಬಿಟ್ರೆ ಆಯಿತು. ದೀಪಾವಳಿ ಲಕ್ಷ್ಮೀ ಪೂಜೆಗೆ ಈ ಥರದ್ದು ಹಾರ ಮಾಡಿ ಹಾಕಿ. ಇದನ್ನು ಸುಡಬೇಕು ಕ್ಯಾಂಡ್ಲಿಂದ, ಎಲ್ಲ ಕಡೆ ಸುಟ್ಟು ರೆಡಿ ಮಾಡ್ಕೋಬೇಕು. ನಾನು ಆ ಥರದ್ದು ಗ್ರೀನು ಮತ್ತು ವೈಟು ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ಮಾಡೋಕ್ಕಾಗಿಲ್ಲ ಅಂದರೆ ಕಟ್ಟಿಂಗು ರಾಜಾ ಮಾರ್ಕೆಟಲ್ಲಿ ಆಮೇಲೆ ಅವೆನ್ಯೂ ರೋಡಲ್ಲಿ ಸಿಗತ್ತೆ ಬೆಂಗಳೂರಲ್ಲಿ, ತಂದ್ಕೊಳ್ಳಿ. ಸೂಜಿ, ದಪ್ಪ ಸೂಜಿ ಮತ್ತು ದಾರ ತೊಗೊಂಡಿದ್ದೀನಿ. ಇದನ್ನು ಮಿಡ್ಲಲ್ಲಿ ಒಂದು ಸರಿ ಮಡಿಸಿ ಆಮೇಲೆ ಆ ಕಡೆ ಈ ಕಡೆ ಮಡಿಸ್ಬೇಕು.